ಭಯಂಕರ ಎಲೆಕ್ಷನ್ ಈ ಸರಿ ನಡೆಯುತ್ತೆ. ಬೇರೆ ಕ್ಯಾಂಡಿಡೇಟ್ಗಳೆಲ್ಲ ಸುಮಾರು ಜನ ಬಂದಿದ್ದಾರೆ, ಬಟ್ ಆ ಕ್ಯಾಂಡಿಡೇಟ್ಗಳ ನೋಡ್ಕೊಂಡ್ರೆ ಇವ್ರು ಧೀರಜ್ ಮುನ್ರಾಜ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ, 100% ಗೆಲ್ತಾರೆ ಅಂತ. ಯುವಕರಿಗೆ ಮೇನ್ ಗೆಲ್ತಾ ಗೆಲ್ತಾರೆ ಅಂತ 100%. ಆಮೇಲೆ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ, 100% ಗೆಲ್ತಾರೆ ಅಂತ ನಮ್ ನಂಬಿಕೆ ಇದೆ. ಈಗ ಯಾಕೆ ಗೆಲ್ಲಿಸ್ಬೇಕು ಧೀರಜ್ ಮುನ್ರಾಜ್ ಅವರನ್ನ? ಆಲೆ ಕಾಂಗ್ರೆಸ್ ನವರು ಇದ್ದಾರೆ, ಎಂಎಲ್ಎ ಸಿಟ್ಟಿಂಗ್ ಎಂಎಲ್ಎ. ಸಿಟ್ಟಿಂಗ್ ಎಂಎಲ್ಎ ಏನು ಮಾಡಿಲ್ಲ ಸರ್, ಇಲ್ಲಿಂದ ಯಲಹಂಕ ನಮಗೆ ಸುಮಾರು ದೂರ ಇಲ್ಲ. ಇಲ್ಲಿಂದ ಸುಮಾರು ದಿನ ಇಲ್ಲಿಂದ ಮುಂದೆ ಬಾಷ್ಡಳ್ಳಿಯಿಂದ ನೋಡಿ ನೀವು, 100% ಕೆಲಸ ಆಗಿಲ್ಲ. 100% ಏನೋ ಸುಮ್ಮನೆ ಇಲ್ಲಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಇಲ್ಲಿ ರೋಡ್ ಆಗಿಲ್ಲ. 100% ಅವರು ಈ ಸತಿ ಗೆಲ್ಲಲ್ಲ ಸರ್. ಸಿಟ್ಟಿಂಗ್ ಎಂ ಎಲ್ ಎಗೆ ಸೀಟ್ ಟಿಕೆಟ್ ಕೊಡೋ ಕನ್ಫರ್ಮ್ ಇಲ್ಲ. ಇವರು ಯಾಕೆ ಕೊಡ್ತಾ ಇಲ್ಲ ಅಂತ ನೀವೇ ಕೇಳಿ. ಅವ್ರಿಗೆ ಕೆಲಸ ಮಾಡಿಲ್ಲ ಅದಕ್ಕೆ ಟಿಕೆಟ್ ಕೊಡ್ತಾ ಇಲ್ಲ ಅವರು ಸರ್. 100% ಅವರು ಪರಿಶ್ರಮದಿಂದ ಗೆದ್ದಿಲ್ಲ, 100% ಅದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರು ಗೆದ್ದಿದ್ದಾರೆ ಅಷ್ಟೇ. ಅವ್ರು ಶ್ರಮ ಹಾಕಿ ಇನ್ನೂ ಗೆದ್ದಿಲ್ಲ ಸರ್. 100% ಇಲ್ಲ ಸರ್, ಅವ್ರ ಮೈಲೇಜೇ ಸಿಕ್ತಿಲ್ಲ. ಇನ್ನು ಅವರು ದೊಡ್ಡಬಳ್ಳಾಪುರಕ್ಕೆ ರಾಜಕೀಯಕ್ಕೆ ಇಳದೇ ಇಲ್ಲ, ಆಳವಾಗಿ ರಾಜಕೀಯಕ್ಕೆ ಇಲ್ಲ ಇಳ್ದಂಗೆ ನಮಗೆ ಕಾಣಿಸ್ತಾ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ BJP ಆರೋದು 100% ಧೀರಜ್ ಮುನ್ರಾಜ್ ಅವ್ರಿಗೆ ಸೀಟ್ ಕೊಟ್ಟರೆ. ಈಗ ಹೋಗಿ ಇಲ್ಲಿ ಲೋಕದವ್ರಿಗೆ ಆಲ್ಮೋಸ್ಟ್ ಕೆಲಸ ಕೊಡೋದು ಡೌಟ್, ಯಾಕೆಂದ್ರೆ ಈ ಲೋಕಲ್ಗಳು ಅಂತ ಕೊಡೋದು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಇನ್ನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಒಂದು ರೀತಿ ರಣರಂಗ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇದೆ. ಬನ್ನಿ, ಇಲ್ಲಿನ ಸ್ಥಳೀಯರನ್ನ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಶರತ್ ಅಂತ ನಾವು. ಓಕೆ ಸರ್, ಈಗ ದೊಡ್ಡಬಳ್ಳಾಪುರದಲ್ಲಿ ಯಾವ ರೀತಿ ಇದೆ ಎಲೆಕ್ಷನ್ ಟ್ರೆಂಡ್? ತುಂಬಾ ಬಿಸಿ ಆಗಿದೆ ಸರ್. ಇದು ಇವತ್ತು ಎಲ್ಲರ ಇದಕ್ಕಿಂತ ಎಲ್ಲ ಕ್ಷೇತ್ರಕ್ಕಿಂತ ದೊಡ್ಡಬಳ್ಳಾಪುರ ಭಯಂಕರ ಎಲೆಕ್ಷನ್ ಈ ಸರಿ ನಡೆಯುತ್ತೆ. ಓಕೆ ಸರ್, ಹಾಗಂದ್ರೆ ಯಾರಾಗ್ಬೋದು ಇಲ್ಲಿ MLA ಅಭ್ಯರ್ಥಿಗಳು? ಸಿಕ್ಕಾಪಟ್ಟೆ ಟಿಕೆಟ್ಗೆ ಕ್ಯೂ ಅಲ್ಲಿದ್ದಾರೆ, ಜೊತೆಗೆ ಈಗ ಕಾಂಗ್ರೆಸ್ ಇದೆ, BJP, JDS ಎಲ್ಲರೂ ನಾವಾಗ್ತೀವಿ MLA, ನಾವಾಗ್ತೀವಿ MLA ಅಂತಾರೆ. ನೀವೇನು ಹೇಳ್ತೀರಿ? ಶೋರ್ BJP ಬರುತ್ತೀವಿ. BJP ಯಾರು ಕ್ಯಾಂಡಿಡೇಟ್? ಧೀರಜ್ ಮುನ್ರಾಜ್. ಓಕೆ, 100% ಧೀರಜ್ ಮುನ್ರಾಜ್ ಅವ್ರು ಗೆಲ್ತಾರೆ. ಬೇರೆ ಕ್ಯಾಂಡಿಡೇಟ್ಗಳೆಲ್ಲ ಸುಮಾರು ಜನ ಬಂದಿದ್ದಾರೆ, ಬಟ್ ಆ ಕ್ಯಾಂಡಿಡೇಟ್ಗಳೆಲ್ಲ ನೋಡ್ಕೊಂಡ್ರೆ ಇವ್ರು ಧೀರಜ್ ಮುನ್ರಾಜ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಯೂತ್ ಕ್ಯಾಂಡಿಡೇಟು, ಎಜುಕೇಟೆಡು, ಎಲ್ಲ ಸಾಮಾಜಿಕ ಇದೆಲ್ಲ ಇದೆ ಅವ್ರಿಗೆ. 100% ಗೆಲ್ತಾರೆ ಅಂತ. ಯುವಕರಿಗೆ ಮೇನು ಗೆಲ್ದೇ ಗೆಲ್ತಾರೆ ಅಂತ 100%. ಆಮೇಲೆ ಕೋವಿಡ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ, 100% ಗೆಲ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಅಲ್ಲ, ಈಗ ಯಾಕೆ ಗೆಲ್ಲಿಸ್ಬೇಕು ಧೀರಜ್ ಮುನ್ರಾಜ್ ಅವ್ರನ್ನ? ಆಲೆ ಕಾಂಗ್ರೆಸ್ನವ್ರು ಇದ್ದಾರೆ, MLA ಸಿಟ್ಟಿಂಗ್ MLA. ಸಿಟ್ಟಿಂಗ್ MLA ಏನು ಮಾಡಿಲ್ಲ ಸರ್. ಇಲ್ಲಿಂದ ಯಲಹಂಕ ನಮಗೆ ಸುಮಾರು ದೂರ ಇಲ್ಲ. ಇಲ್ಲಿಂದ ಸುಮಾರು ದಿನ ಇಲ್ಲಿಂದ ಮುಂದೆ ಬಾಷ್ಡಳ್ಳಿಯಿಂದ ನೋಡಿ ನೀವು, 100% ಕೆಲಸ ಆಗಿಲ್ಲ. 100% ಏನೋ ಸುಮ್ಮನೆ ಇಲ್ಲಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಇಲ್ಲಿ ರೋಡ್ ಆಗಿಲ್ಲ. 100% ಅವರು ಈ ಸತಿ ಗೆಲ್ಲಲ್ಲ ಸರ್. ಗೆಲ್ಲಲ್ಲ, 100% ಗೆಲ್ಲಲ್ಲ. ಯಾರು ಸರ್ ಶಾಸಕರು? ವೆಂಕಟರಾಮಯ್ಯ ಅವರು. ಈಗ ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ ಒಂದ್ ಕಡೆ ಅವ್ರಿಗೆ ಪಾಪ ಗೊಂದಲ ಆಗಿದೆ, ಏನ್ ಕಡೆ ಆನಂದ್ ಕುಮಾರ್ ಅವ್ರು ಟಿಕೆಟ್ ಕೇಳ್ತಾವ್ರೆ ಸರ್. ಸಿಟ್ಟಿಂಗ್ MLA ಸೀಟ್ ಟಿಕೆಟ್ ಕೊಡೋ ಕನ್ಫರ್ಮ್ ಇಲ್ಲ. ಇವರು ಯಾಕೆ ಕೊಡ್ತಾ ಇಲ್ಲ ಅಂತ ನೀವೇ ಕೇಳಿ. ಅವ್ರಿಗೆ ಕೆಲಸ ಮಾಡಿಲ್ಲ ಅದಕ್ಕೆ ಟಿಕೆಟ್ ಕೊಡ್ತಾ ಇಲ್ಲ ಅವ್ರಿಗೆ. ಅಲ್ಲ, ಈಗ ನಾನು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದೀನಿ ಅದಕ್ಕೆ ಜನ ಎರಡೆರಡು ಸರಿ ಕೆಲಸ ಅವ್ರನ್ನ ಅಂತಾರಲ್ಲ ಅವರು ಸರ್. 100% ಅವರು ಪರಿಶ್ರಮದಿಂದ ಗೆದ್ದಿಲ್ಲ, ಎಲ್ಲ ಅಡ್ವಾಂಟೇಜು. ಲಾಸ್ಟ್ ಟೈಮ್ ಮುನೇಗೌಡರು ಇಲ್ಲಿ ಚಾನ್ಸ್ ತಗೊಬೇಕಿತ್ತು, 100% ಅದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರು ಗೆದ್ದಿದ್ದಾರೆ ಅಷ್ಟೇ. ಅವ್ರು ಶ್ರಮ ಹಾಕಿ ಇನ್ನ ಗೆದ್ದಿಲ್ಲ ಸರ್. ಇನ್ನು JDS ಇಂದ ಮುನೇಗೌಡರು ಕಳೆದ 2 ಸಾರಿ ನಿಂತಿದ್ರು, ಸೋತವ್ರೆ. ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತೀನಿ, ಜನ ನಂಗೆ ಸ್ಪಂದಿಸ್ತಾರೆ, ಅನುಕಂಪ ಅವರು ನನ್ನ ಮೇಲೆ ತೋರಿಸ್ತಾರೆ ಅಂತ ನೀವೇನು ಹೇಳಿ? 100% ಇಲ್ಲ ಸರ್, ಅವ್ರ ಮೈಲೇಜೇ ಸಿಕ್ತಿಲ್ಲ. ಇನ್ನು ಅವರು ದೊಡ್ಡಬಳ್ಳಾಪುರಕ್ಕೆ ರಾಜಕೀಯಕ್ಕೆ ಇಳದೇ ಇಲ್ಲ, ಅವ್ರು ಕಾಣೆ ಆಗಿದ್ದಾರೆ. ಇನ್ನು ನಮ್ಮ ದೊಡ್ಡಬಳ್ಳಾಪುರದ ಕಾಣಿಸ್ತಾನೆ ಇಲ್ಲ, ನಮ್ಮ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ತಾರೆ ಅಷ್ಟೇ. ಆಳವಾಗಿ ರಾಜಕೀಯಕ್ಕೆ ಇಳ್ದಂಗೆ ನಮಗೆ ಕಾಣಿಸ್ತಾ ಇಲ್ಲ. ಇಲ್ಲ, JDS ಬಾವುಟ ಹಾರಿಸ್ತೀನಿ, ದೊಡ್ಡಬಳ್ಳಾಪುರದಲ್ಲಿ ಜನ ಚೇಂಜ್ ಕೇಳ್ತಾವ್ರೆ ಅಂತಾರೆ. ಯುವಕರಿಗೆ ಗೊತ್ತಾಗುತ್ತೆ ಅವ್ರಿಗೇನು ಬಾವುಟ ಹಾರಿಸ್ತಾರೋ, ನಮಗೇನು ಕನ್ಫರ್ಮ್ ಇಲ್ಲ. ನನ್ನ ಪ್ರಕಾರ ಇಲ್ಲಿನ ಇವಾಗಿನ ಮೈಲೇಜ್ ನೋಡಿದ್ರೆ ದೊಡ್ಡಬಳ್ಳಾಪುರದಲ್ಲಿ BJP ಆರೋದು 100%, ಧೀರಜ್ ಮುನ್ರಾಜ್ ಅವ್ರಿಗೆ ಸೀಟ್ ಕೊಟ್ಟರೆ. ಕೊಟ್ಟರೆ ಧೀರಜ್ ಮುನ್ರಾಜ್ ಅವರು ಏನು ಸರ್ ಕೆಲಸ ಮಾಡ್ತಾವ್ರೆ? ಯಾವ ರೀತಿ ಯಾವುದು ಪಕ್ಷಕ್ಕೆ ಇನ್ನ ಕನ್ಫರ್ಮ್ ಆಗಿರಲಿಲ್ಲ? ಪಕ್ಷಕ್ಕೆ ಕೊಡದಿರ ನಂಗೆ ಇಷ್ಟು ಕೆಲಸ ಮಾಡಿದ್ದಾರೆ. ಪಕ್ಷದಿಂದ ಟಿಕೆಟ್ ಕೊಟ್ಟು ಗೆದ್ರೆ ತುಂಬಾ ಕೆಲಸ ಮಾಡ್ತಾರೆ ಅಂತ ನಮಗೆ ಭರವಸೆ ಜಾಸ್ತಿ ಇದೆ. ಮಾಡ್ತಾರೆ ಸರ್, ಹೆಲ್ಪ್ ಮಾಡ್ತಾರೆ, 100% ಮಾಡ್ತಾರೆ. ಅವ್ರಿಗೆ ಯಾವುದು ರಾಜಕೀಯ ಸ್ಕೋಪ್ ಇಲ್ದಿರಂಗೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ. ಇವ್ರು ರಾಜಕೀಯದಿಂದ ಸ್ಕೋಪ್ ಬಂದ್ರೆ 100% ಧೀರಜ್ ಸರ್ ಗೆದ್ದೇ ಗೆಲ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಈಗ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ರು, ಟೂರ್ನಮೆಂಟು, ಕ್ರಿಕೆಟು, ಕಬಡ್ಡಿ, ಉದ್ಯೋಗ ಮೇಳ ಎಲ್ಲ. ಸೊ ಏನು ಅನುಕೂಲ ಆಗ್ತಾ ಇದೆಯಾ ಇಲ್ಲಿ? 100% ಅನುಕೂಲ ಆಗ್ತಿದೆ ಸರ್. ಸುಮ್ಮನೆ ಜನ ಬಂದವ್ರನ್ನ ಈಗ ನೀವು ಲಾಸ್ಟ್ ಟೈಮು ಸೃಷ್ಟಿಪೂರ್ತಿ ಕಾರ್ಯಕ್ರಮ ಅಂತ ಮಾಡಿದ್ರು, ಏನು ನಾವು ಪ್ರಚಾರ ಮಾಡಿಲ್ಲ, ಅಷ್ಟು ಜನ ಸೇರ್ತಿದ್ದಾರೆ. ಜನರಲ್ ಆಗಿ ಜನ ವಯಸ್ಸಾದವರಿಂದ ಹುಡುಗರವರೆಗೂ ಮೀಟ್ ಮಾಡಿದವರು, 100% ಗೆಲ್ತಾರೆ ನಮಗೆ. ಗೆಲ್ತಾರೆ. ಈಗ ಉದ್ಯೋಗ ಮೇಳ ಮಾಡಿದ್ರು ಅಂತ ಕೇಳ್ಪಟ್ವಿ, ಉದ್ಯೋಗ ಮೇಳ ಏನು ಯೂಸ್ ಇತ್ತ ಇಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇತ್ತಪ್ಪ ಸರ್? ಇಂಡಸ್ಟ್ರಿಯಲ್ಲಿ ಹತ್ರ ಇದೆ ನಮಗೆ. ಇಂಡಸ್ಟ್ರಿ ಅಂದರೆ ಅವ್ರಿಗೆ ರೀಟ್ ಆಗ್ತಾ ಮೀಟ್ ಆಗ್ತಾ ಇಲ್ಲ ಅವರು. ಇಲ್ಲಿಂದ ಅವರು ಈ ರೆಸ್ಯೂಮ್ಗಳು ತೊಗೊಂಡು ಇಲ್ಲಿಂದ ಇದು ತೊಗೊಂಡು ಅವರು ರೆಫರ್ ಮಾಡ್ತಿದ್ದಾರೆ.
ಈಗ ಹೋಗಿ ಇಲ್ಲಿ ಲೋಕಲ್ ಅವರಿಗೆ ಆಲ್ಮೋಸ್ಟ್ ಕೆಲಸ ಕೊಡೋದು ಡೌಟ್, ಯಾಕೆಂದ್ರೆ ಲೋಕಲ್ಗಳು ಅಂತ ಕೊಡೋದು. ಇವ್ರ ಕಡೆಯಿಂದ ಹೋದ್ರೆ 100% ಇಲ್ಲಿ ನಮ್ಗೆ ಉದ್ಯೋಗ ಜಾಸ್ತಿ ಸಿಗ್ತಾ ಇಲ್ಲ ಸರ್. ಲೋಕಲ್ ಅವ್ರಿಗೆ ಉದ್ಯೋಗ ಸ್ವಲ್ಪ ಕಮ್ಮಿ ಇಲ್ಲಿ. ಯಾಕೆ ಸರ್? ಯಾಕೆ ಇಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಸರ್, ಹುಡುಗರು ಕಿರಿಕ್ಗಳು ಅವೆಲ್ಲ ಮಾಡ್ಕೊಂತಾರೆ ಜನರಲ್ ಆಗಿ ಆ ಥರ ಇದೆ. ಧೀರಜ್ ಸರ್ ಕಡೆಯಿಂದ ಈ ಉದ್ಯೋಗ ಮೇಳ ಒಂದು ಆಗಿರಲಿಲ್ಲ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಉದ್ಯೋಗ ಮೇಳ ಯಾರು ಮಾಡಿರಲಿಲ್ಲ, ಇವ್ರು ಮಾಡಿದರೆ ತುಂಬಾ ಅನುಕೂಲ ಆಗಿ ನಾವು ರೆಫರ್ ಮಾಡಿದೀವಿ ಒಂದಷ್ಟು ಜನಕ್ಕೆ. ಸೊ ಉದ್ಯೋಗ ಮೇಳ ಆಗಿರೋದ್ರಿಂದ ಇಲ್ಲಿನ ಯುವಕರಿಗೆ ಕೆಲಸದ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ತುಂಬಾ ಯೂಸ್ ಆಗಿದೆ ಸರ್, ತುಂಬಾ ಯೂಸ್ ಆಗಿದೆ. ನಾವೇ ಒಂದಷ್ಟು ಜನಕ್ಕೆ ನಾವು ಹೇಳಿದೀವಿ, ನಾವು ಹೋಗಿ ರೆಸ್ಯೂಮ್ಗಳು ಕೊಟ್ಟಿದ್ದೀವಿ, 100% ಅಲ್ಲಿ ಯೂಸ್ ಆಗಿದೆ ಸರ್. ಹಾಗಾದ್ರೆ 2023 ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಧೀರಜ್ ಸರ್?